ಚುಲಕ ಕಾರಣದಿಂದಾಗಿ ಇನ್ನೊಂದು ಕಡೆ ಬಡಪಾಯಿ ಮೇಲೆ ಮಂಡಿ ಮಾಲೀಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಎಲ್ಲಿ ಅಂತೀರಾ ಈ ಕುರಿತಾದ ಒಂದು ಬ್ರೇಕಿಂಗ್ ಇದೆ ನೋಡಿ ದೌರ್ಜನ್ಯ ಆರೋಪ ಇದೀಗ ಅಲ್ಲಿ ಕೇಳಿ ಬರ್ತಾ ಇದೆ ಶೌಚಾಲಯ ನಿರ್ವಹಣೆ ಮಾಡುವ ಬಡಪಾಯಿ ಮೇಲೆ ಅಲ್ಲಿ ಮಂಡಿ ಮಾಲೀಕ ದೌರ್ಜನ್ಯವೆಸಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಶಬ್ರಜ್ ಖಾನ್ ಹಾಗೂ 30 ಜನರ ಗುಂಪಿನಿಂದ ಈ ಒಂದು ಹಲ್ಲೆ ನಡೆದಿದೆ ಅಲ್ಲಿ ಅನ್ನೋದು ಕೂಡ ಈಗ ಆರೋಪ ಕೇಳಿ ಬರ್ತಾ ಇದೆ ಬಡಪಾಯಿ ಮೇಲೆ ಮಂಡಿ ಮಾಲೀಕ ಇಲ್ಲಿ ಹೇಳ್ತಿದ್ದಾರೆ ಶಿವಪ್ಪ ಹಾಗೂ ಕುಟುಂಬದ ಮೇಲೆ ಹಲ್ಲೆ ಆರೋಪ ಈಗ ಕೇಳಿ ಬರ್ತಾ ಇದೆ ಶೌಚಾಲಯ ನಿರ್ವಹಣೆ ಮಾಡುತ್ತಾ ಇರುವ ಶಿವಪ್ಪ ಹಾಗೂ ಕುಟುಂಬದ ಮೇಲೆ ಹಲ್ಲೆನ ನಡೆಸಿದ್ದಾರೆ ಶಬ್ರಜ್ ಖಾನ್ ಹಾಗೂ 30 ಜನರ ಗುಂಪಿನಿಂದ ಹಲ್ಲೆ ನಡೆಸಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಏಕೆ ಮಾವು ಮಂಡಿ ಮಾಲೀಕ ಶಬ್ರಜ್ ಖಾನ್ ಶೌಚಾಲಯ ನಿರ್ವಹಣೆ ಮಾಡುತ್ತಾ ಇದ್ದರು ಶಿವಪ್ಪ ಅಲ್ಲಿ ವಾಹನ ಡಿಕ್ಕಿ ಹೊಡೆದಿರುವ ಬಗ್ಗೆ ಪ್ರಶ್ನೆ ಮಾಡಿದ್ರು ಶೌಚಾಲಯ ನಿರ್ವಹಣೆ ಮಾಡುತ್ತಾ ಇರುವ ಶಿವಪ್ಪ ಅವರ ಒಂದು ಗುಡಿಸಲಿಗೆ ವಾಹನ ಡಿಕ್ಕಿ ಹೊಡೆದಿದೆ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಶಿವಪ್ಪ ಶಬ್ರಜ್ ಖಾನ್ ಎಂಬುವರಿಗೆ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕಿದಾಗೆ ಇವರು ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಸ್ಥಳದಲ್ಲಿಯೇ ವಾಗ್ವಾದ ನಡೆದು ಶಿವಪ್ಪ ಹಾಗೂ ಕುಟುಂಬದ ಮೇಲೆ ಶಬ್ರಜ್ ಹಾಗೂ 30 ಜನರ ಗುಂಪಿನಿಂದ ಹಲ್ಲೆ ನಡೆಸಿದ್ದಾರೆ ಬಡಪಾಯಿ ಶಿವಪ್ಪ ಮೇಲೆ ದೊಣ್ಣೆಯಿಂದ ಹೊಡೆದು ಶಿವಪ್ಪರ ಮೇಲೆ ಹಲ್ಲೆ ನಡೆಸಿದ್ದಾರೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನೋಡಿ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ತಂದೆ ಮತ್ತು ಮಗನ ಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಇಲ್ಲಿ ಬರೀ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಈ ರೀತಿಯಾಗಿ ವಾಹನ ಡಿಕ್ಕಿ ಹೊಡೆದಿದೆ ನಮ್ಮ ಗುಡಿಸಲಿಗೆ ಅಂತ ಒಂದು ಸುಮ್ಮನೆ ಕ್ಯಾಜುವಲ್ ಆಗಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆನ ಸಹಿಸದೆ ಅವರು ಶಬ್ರಜ್ ಖಾನ್ ಹಾಗೂ 30 ಜನರ ಗುಂಪಿನಿಂದ ಸೇರಿ ಇಲ್ಲಿ ಅವರ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಈಗ ಕೇಳಿ ಬರ್ತಾ ಇದೆ ಶೌಚಾಲಯ ನಿರ್ವಹಣೆ ಮಾಡ್ತಾ ಇದ್ದರು ಬಡಪಾಯಿ ಶಿವಪ್ಪ ಸರ್ ನಮಸ್ಕಾರ ನಮ್ಮ ಹೆಸರು ಶಿವಪ್ಪ ಅಂತ ಇದೇ ಶ್ರೀನಿವಾಸಪುರ ತಾಲೂಕು ಮುಗಿಲಹಳ್ಳಿ ಗ್ರಾಮ ನಮ್ಮದು ಒಬ್ಬ ದಲಿತ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ನಾನು ಈ ಶ್ರೀನಿವಾಸಪುರ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಅಲ್ಲಿ ಶೌಚಾಲಯವನ್ನು ಮೇಂಟೆನೆನ್ಸ್ಗೆ ನನಗೆ ಕೊಟ್ಟಿರ್ತಾರೆ ಅದರ ಮುಂಚೆನೇ ನಾನು ಇದಕ್ಕೆ ಒಂದು ಗುಡಿಸಲು ಹಾಕ್ಕೊಂಡು ಅಲ್ಲಿ ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ತಿನ್ನೋ ಪದಾರ್ಥಗಳನ್ನು ಇಟ್ಕೊಂಡು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೆ ರಾತ್ರಿ ಸುಮಾರು ಒಂದು 10-10:30 ನನ್ನ ಪಕ್ಕದಲ್ಲಿರೋ ಎ ಕೆ ಕೆ ಮಂಡಿ ಮಾಲೀಕರು ಅದೇ ಮಂಡಿಗೆ ವೆಹಿಕಲ್ ಬುಲೋರ ಅಂತ ಒಂದು ವೆಹಿಕಲ್ಲು ಮಾವಿನಕಾಯಿ ಅನ್ಲೋಡ್ ಮಾಡೋಕ್ಕೆ ಬಂದಿರ್ತಾರೆ ಅವ್ರು ಏಕಾಏಕಿ ಬಂದು ಗುಡಿಸಲಿಗೆ ಟಚ್ ಮಾಡಿರ್ತಾರೆ ಆ ವೆಹಿಕಲ್ಲು ನಾನು ಏನು ಸರ್ ಇದು ಏಕಾಏಕಿ ಬಂದು ಈ ಥರ ಟಚ್ ಮಾಡಿದರೆ ಹೆಂಗಪ್ಪ ಅಂತ ನಾನು ಅವ್ರನ್ನ ಕೇಳಿದ್ದಕ್ಕೆ ಅವರು ಏನಾಗಿದೆ ರೀ ಮಾದಿ ನಮ್ಮ ಮಕ್ಕಳೇ ಕಮ್ಮಿ ಜಾತ ನಮ್ಮ ಮಕ್ಕಳು ಏನಾಗುತ್ತೆ ರೀ ಸಾಧಿಸ್ಬಿಡ್ತೀವಿ ನಿಮ್ಮ ಇಟ್ಕೊಂಡು ಹೊಡೆದ್ಬಿಟ್ಟು ಈ ಥರ ಮಾರಣಿ ಕಲ್ಲೆ ಮಾಡಿ ನಮ್ಮ ಟೈಮ್ ಚೆನ್ನಾಗಿದೆ ಸರ್ ಇಲ್ಲ ಅಂದರೆ ಸಾಧಿಸ್ಬಿಡ್ತಾಯಿದ್ರು
ಎಲ್ಲ ಆ ಏಕೆಕೆ ಮಂಡಿ ಮಾಲೀಕರು ಮತ್ತು ಅವರು ಗ್ರೂಪ್ ಸರ್ ಎಲ್ಲ ಮಾಲೀಕ್ ರೆಸಿಡೆನ್ಸ್ ಗೊತ್ತಿಲ್ಲ ಸರ್ ನಮಗೆ ಏಕೆಕೆ ಮಂಡಿ ಅಂತಾರೆ ಅಂದರೆ ನಾನು ಇರೋ ಗುಡ್ಸಿನ ಪಕ್ಕದಲ್ಲೇ ಇದೆ ಅವ್ರನ್ನ ಅವರೇ ಎಲ್ಲ ಇದಕ್ಕೆ ಮುಖಂಡರು ಅವ್ರ ಬ್ಯಾಚ್ ಸರ್ ಎಲ್ಲ ಎಷ್ಟು ಜನ ಇದ್ರು ಸರ್ ನೀವು ಸುಮಾರು ಯಾರು ಸರ್ ನೀವು ಎಷ್ಟು ಜನ ಇದ್ರು ಸರ್ ನಾನು ಫಸ್ಟ್ ಇದ್ದಿದ್ದು ನಾನು ನಮ್ಮ ಚಿಕ್ಕ ಮಗ ಕಾರ್ತಿಕ್ ಅನ್ನೋ ಹುಡುಗ ನಮ್ಮ ಮಿಸ್ಸಸ್ ಇದ್ವಿ ಮತ್ತೆ ನಮ್ಮ ಹುಡುಗ ದೊಡ್ಡವನ್ ಕಲ್ಯಾಣ್ ಕುಮಾರ್ ಅಂತ ಇವನು ಈ ಟೌನಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ ಅಲ್ಲಿಗೇನೆ ನಾವೆಲ್ಲ ಇಲ್ಲೇ ಇದ್ವಿ ಆವಾಗ ಅವನು ಬಂದಿದ ತಕ್ಷಣ ನಮ್ಮಿಬ್ಬರನ್ನೂ ಹೊರತಾ ಇದ್ರು ಅವನು ಬಂದ ತಕ್ಷಣ ಅವನು ಇಟ್ಕೊಂಡು ಬಿಡ್ತಿದ್ದಾರೆ ನಮಗೆ ತುಂಬ ಭಯ ಆಗ್ತದೆ ಸರ್ ಓಡಾಡೋಕ್ಕೂ ಈ ಶ್ರೀನಿವಾಸದಲ್ಲಿ ಆ ಮುಸ್ಲಿಂ ಕ್ಯಾಟಗರಿ ಸೇರಿರೋರು ನಮ್ಮನ್ನು ಉಳಿಸೋಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಮತ್ತೆ ಇಲ್ಲಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಇಬ್ಬರು ಪಿ ಸಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಹಾಸ್ಪಿಟ್ಲಿಗೆ ನಮ್ಮನ್ನು ಆ ಘಟನೆ ನಡೆದ ಜಾಗದಿಂದ ಇಲ್ಲಿಗೆ ಅವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಇಲ್ಲಿ ಬರೋಕ್ಕೂ ನಮಗೆ ಭಯ ಆಗೋದು ಸರ್ ಇಲ್ಲಿ ಸಾಯ್ಬಿಡ್ತಾರೆ ಇವರು ಸೆಂಟ್ರಲ್ಗೆ ಅಂತ ಇಲ್ಲಿ ಬಂದು ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದರೆ ಅಲ್ಲಿಗೆ ಬಂದು ಆವಾಜ್ಗಳಾಗ್ತಾರೆ ಬಿಡ್ರು ಅಂತ ಅಣ್ಣಗೆ ಬಂದರೆ ಬೇಕಾದರೆ ಇಲ್ಲಿ ಸಿ ಸಿ ಕ್ಯಾಮ್ರಾ ನೋಡ್ಕೋಬೋದು ನೋಡಿಬಿಟ್ಟು ದಯವಿಟ್ಟು ಆದಷ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ತುಂಬ ಬೆದರಿಕೆ ಇದೆ ನಮಗೆ ರಕ್ಷಣೆ ಕೊಡಬೇಕು ಅಂತ ಎಸ್ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹರ್ಷವರ್ಧನ್ ಈಗ ಕ್ಷುಲ್ಲಕ ಕಾರಣಕ್ಕಾಗಿ ಇಲ್ಲಿ ಶಿವಪ್ಪ ಹಾಗೂ ಅಲ್ಲಿ ಶಬ್ರೇಶ್ ಖಾನ್ ಮತ್ತು 30 ಜನರ ಗುಂಪಿನಿಂದ ಹಲ್ಲೆ ನಡೆದಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಇದಕ್ಕೆ ಮೂಲ ಕಾರಣ ಏನು ಹೌದು ಸ್ಮಿತಾ ಏನಂತಂದ್ರೆ ನಿನ್ನೆ ರಾತ್ರಿ ತಡರಾತ್ರಿ 10:30 ಏನಂತಂದ್ರೆ ಈ ಶಿವಪ್ಪ ಅನ್ನುವಂಥವ್ರು ಈ ಶೌಚಾಲಯ ಕ್ಲೀನ್ ಮಾಡೋ ಟೆಂಡರ್ ತಗೊಂಡಿರ್ತಾರೆ ಆ ಶೌಚಾಲಯ ಪಕ್ಕದಲ್ಲೇ ಒಂದು ಗುಡಿಸಲು ಹಾಕೊಂಡು ಅಲ್ಲಿ ವಾಸವಾಗಿರ್ತಾರೆ ಇದೇ ಸಂದರ್ಭದಲ್ಲಿ ಆ ಎ ಕೆ ಅಂತ ಹೇಳ್ಬಿಟ್ಟು ಒಂದು ಮಾವು ಮಂಡಿ ಅನ್ನೋಂಥವ್ರು ಆ ಮಾವಿನಕಾಯಿ ಲೋಡ್ ಇಳಿಸೋ ಸಂದರ್ಭದಲ್ಲೋ ಅಥವಾ ಇನ್ನಂದ್ರೂ ಆ ವ್ಯಾನು ಅನ್ನೋಂಥದ್ದು ಏನಿದೆ ಬುಲೆರೋ ವಾಹನ ಬಂದು ಈ ಗುಡಿಸಲಿಗೆ ತಗಲಿದಾಗ ಇವರು ಭಯ ಬೀಳ್ಬಿಟ್ಟಿದ್ದಾರೆ ಏನು ಬಿದ್ದೋಗುತ್ತೆ ಅಥವಾ ಏನಾಗುತ್ತೋ ಅನ್ನೋಂಥದ್ದು ಅದೇ ಸಂದರ್ಭದಲ್ಲಿ ಏನಪ್ಪಾ ನೋಡ್ಕೊಂಡು ನೀವು ಬರ್ಲಿಕ್ಕೆ ಆಗಲ್ವಾ ಅಂತ ಅನ್ನೋದು ಕ್ವಶನ್ ಮಾಡಿದಾಗ ಆ ಡ್ರೈವರ್ಗೆ ಆ ಡ್ರೈವರ್ ಬದಲಾಗಿ ಆ ಮಂಡಿ ಮಾಲೀಕರು ಬಂದು ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ತಿಳಿದು ಬಂದಿದೆ ಒಂದು ಆರೋಪನು ಮಾಡ್ತಿದ್ದಾರೆ ಶಿವಪ್ಪ ಅನ್ನೋಂಥವ್ರು ಅಲ್ಲ ಈಗ ಅವರಲ್ಲಿ ಸ್ಥಿತಿಗತಿ ಹೇಗಿದೆ ಅವರಿಬ್ಬರ ಸ್ಥಿತಿಗತಿ ಹೌದು ಸ್ಮಿತಾ ಏನಂತಂದ್ರೆ ಅವ್ರು ನಿನ್ನೆ ಅವರು ಸಿಕ್ಕಾಪಟ್ಟೆ 30-50 ಜನ ಬಂದು ಹಲ್ಲೆ ಮಾಡಿದ್ದಾರೆ ಮತ್ತೆ ಚಾಕು ಚೂರಿ ತಂದು ಹಲ್ಲೆ ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಮಾಡ್ತಿದ್ದಾರೆ ಶಿವಪ್ಪ ಅವರು ತದನಂತರ ಏನಂತಂದ್ರೆ ಅಲ್ಲಿಂದ ಶ್ರೀನಿವಾಸ ಪೊಲೀಸ್ ಬರೋವರೆಗೂ ಅವ್ರನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ತಿಳಿದಿದೆ ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದಾರೆ ಹಾಗೆ ದೂರು ಕೂಡ ದಾಖಲಾಗಿದೆಯಾ ಸ್ಮಿತಾ ಏನಂತಂದ್ರೆ ರಾತ್ರಿ ಬಂದು ಅವರು ಪೊಲೀಸ್ ಅವರು ಬಂದು ಅವ್ರನ್ನ ಕರ್ಕೊಂಡ್ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಿಸಿ ಹೋದವರು ಇದುವರೆಗೂ ಬಂದಿಲ್ಲ 11-12 ಗಂಟೆ ಆದ್ರೂ ಬಂದಿಲ್ಲ ಅಂತ ಒಂದು ಪೊಲೀಸ್ ಅವರ ವಿರುದ್ಧ ಶಿವಪ್ಪ ಅವರು ಒಂದು ಆರೋಪ ಮಾಡ್ತಿದ್ದಾರೆ ಸ್ಮಿತಾ ಎಸ್ ಈಗ ಅವರಿಗೆ ಅಲ್ಲಿ ಸರಿಯಾಗಿ ರೀತಿಯಾಗಿ ಇರೋಕೆ ಜಾಗವನ್ನ ಕಲ್ಪಿಸಿಕೊಡುವ ಸಾಧ್ಯತೆ ಇದೆಯಾ ಸ್ಮಿತಾ ಈಗ ಹಾಸ್ಪಿಟಲ್ ಅಲ್ಲಿ ಆಲ್ರೆಡಿ ಇದ್ದಾರೆ ಒಂದು ಚಿಕಿತ್ಸೆ ಪಡಿತಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಅಂತೇನಿಲ್ಲ ಇಲ್ಲೇ ಆಲ್ರೆಡಿ ಚಿಕಿತ್ಸೆ ಪಡಿತಿದ್ದಾರೆ ನಂತರ ಈಗ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಶಿವಪ್ಪ ಅವರು ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ಎಸ್ ಓಕೆ ಹರ್ಷವರ್ಧನ್ ಧನ್ಯವಾದಗಳು ತಮ್ಮ ಮಾಹಿತಿಗೆ Thank you.